ನಮಸ್ಕಾರ ಸ್ನೇಹಿತರೆ. ಹೌದು, ಮದುವೆಯಾದ 4 ತಿಂಗಳಿಗೆ ಹಳೆಯಲ್ಲವರ ಜೊತೆ ಓಡಿ ಹೋದ ಟಾಪ್ ನಟನ ಹೆಂಡತಿ. ಹೌದು, ಹಾಗಾದರೆ ಆ ಟಾಪ್ ನಟ ಯಾರು, ಆ ಹೆಂಡತಿ ಯಾರು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣಬಹುದು ಲೈಕನ್ನು ಕೂಡ ಮರದಲ್ಲೇ ಕ್ಲಿಕ್ ಮಾಡಿ ಸ್ನೇಹಿತರೆ. ಹೌದು, ಮದುವೆಯಾಗಿ 4 ತಿಂಗಳಿಗೆ ಹೆಂಡತಿಯ ಅಕ್ರಮ ಸಂಬಂಧ ವಿಚಾರ ತಿಳಿದು ಚಿತ್ರರಂಗವನ್ನು ಬಿಟ್ಟು ಖ್ಯಾತ ನಟ. ಹೌದು, ಜೀವನದಲ್ಲಿ ಯಾರನ್ನು ನಂಬಬೇಕು ಎನ್ನುವ ಗೊಂದಲಕ್ಕೆ ಬಿಡುತ್ತವೆ. ಜೀನ್ಸ್ ಚಿತ್ರದ ಮೂಲಕ ಟಾಪ್ ನಟನಾಗಿ ಬಿಡಿದ ನಟ ಪ್ರಶಾಂತ್ ಇವರ ಸಂಬಂಧದಲ್ಲಿ ಕನ್ನಡದ ಹಿರಿಯ ನಟಿ ಜಯಂತಿ ಅವರ ಮೊಮ್ಮಗ. ಹೌದು, ಸೂಪರ್ ಹಿಟ್ ಚಿತ್ರಗಳ ಮುನ್ನುಗ್ಗುತ್ತಿದ್ದ ಸಂದರ್ಭದಲ್ಲಿ 2005 ಗೃಹಲಕ್ಷ್ಮಿ ಅನ್ನೋ ಹುಡುಗಿಯನ್ನು ಹಿರಿಯರು ನಿಶ್ಚಯಿಸಿದಂತೆ ತುಂಬ ಇಷ್ಟಪಟ್ಟು ಅದ್ಧೂರಿಯಾಗಿ ಮದುವೆಯಾದರು. ಪ್ರಶಾಂತ 4 ತಿಂಗಳ ಅನ್ಯೂನ್ಯವಾಗಿದ್ದರೂ ಕೂಡ ತವರು ಮನೆಗೆ ಹೋಗಿ ಬಿಡುತ್ತೇನೆ ಎಂದು ಹೇಳಿ ಹೋದ ಗೃಹಲಕ್ಷ್ಮಿ ಮತ್ತು ಪ್ರಶಾಂತ್ ಮನೆಗೆ ಬರಲೇ ಇಲ್ಲ. ಮನೆಗೆ ಬಾ ಅಂತ ಕೇಳಿದರೂ ಕೂಡ ಆಕೆ ಪ್ರಶಾಂತ್ ಅವರ ಮಾತು ಕಿವಿಗೆ ಹಾಕಿ ಕೊಳ್ಳಲೇ ಇಲ್ಲ ಅಂತ ಹೇಳಲಾಗ್ತದೆ. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ತವರು ಮನೆ ಬಿಟ್ಟು ಬರಲೇ ಇಲ್ಲ. ಒಂದು ದಿನ ವರದಕ್ಷಿಣೆ ಕಿರುಕುಳದ ಕೇಸ್ ಹಾಕಿದ ಗೃಹಲಕ್ಷ್ಮಿ ನನಗೆ ಪ್ರಶಾಂತ್ನಿಂದ ಡಿವರ್ಸ್ ಬೇಕು ಅಂತ ಕೋರ್ಟ್ನಲ್ಲಿ ಕೂಡ ಕೇಸನ್ನು ಫೈಲ್ ಮಾಡ್ತಾರೆ. ಇದರಿಂದ ಶಾಖೆ ಗುರಿಯಾದ ಪ್ರಶಾಂತ್ ಎಲ್ಲಿ ಅರೆಸ್ಟ್ ಆಗ್ತೇನೆ ಎಂಬ ಸಿನಿಮಾದಿಂದ ದೂರ ಓಡಿದರು. ನಂತರ ಒಬ್ಬ ಅನಾಮಿಕ ವ್ಯಕ್ತಿಯಿಂದ ಗೊತ್ತಾಗಿದೆ ಏನೆಂದರೆ ಗೃಹಲಕ್ಷ್ಮಿಗೆ ಪ್ರಶಾಂತ್ ಮುಂಚೆ ಒಬ್ಬ ವ್ಯಕ್ತಿಯ ಜೊತೆ ಲವ್ ಅಫೈರ್ ಇತ್ತು ಅಂತ ಕೂಡ ಗೊತ್ತಾಗಿದೆ. ಹೌದು, ಯಾರಿಗೆ ಗೊತ್ತಿಲ್ಲದಂತೆ ಮದುವೆಯಾಗಿದ್ದು ಪ್ರಶಾಂತರ ಮದುವೆ ಆದ ಮೇಲೆ ಹಳೆಯ ಲವರ್ ಜೊತೆ ಅನೈತಿಕ ಸಂಬಂಧ ಇತ್ತು ಅಂತ ಕೂಡ ಗೊತ್ತಾಗಿದೆ. ಕೂಲಂಕುಷವಾಗಿ ಪರಿಶೀಲಿಸಿದಾಗ ಇದೆಲ್ಲ ನಿಜ ಎಂದು ಪ್ರಶಾಂತ್ಗೆ ಕೂಡ ಗೊತ್ತಾಯಿತು. ದಾಖಲೆ ಸಮೇತ ಗೃಹಲಕ್ಷ್ಮಿಯ ಮೊದಲ ಅಫೇರ್ ಬಗ್ಗೆ ಕೋರ್ಟ್ನಲ್ಲಿ ಮಂಡಿಸಿ ನನಗೆ ಡಿವರ್ಸ್ ಬೇಕು ಎಂದರು ಪ್ರಶಾಂತ್. ಇದೆಲ್ಲ ನೋಡಿದ ಕೋರ್ಟ್ ಡಿವರ್ಸ್ ಕೂಡ ಮಂಜೂರನ್ನು ಮಾಡಿತ್ತು. ಹೌದು ಸ್ನೇಹಿತರೆ, ಹಾಗಾದರೆ ಈ ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ಮತ್ತು ಅಭಿಪ್ರಾಯ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ.